ಕೋತಳಿ ಕುಪ್ಪನವಾಡಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಮುನಿ ಮಹಾರಾಜರ ಪಿಂಚಿ ಪರಿವರ್ತನಾ ಸಮಾರಂಭ. ಚಿಕ್ಕೋಡಿ ತಾಲೂಕಿನ ಕೋತಳಿ ಕುಪ್ಪನವಾಡಿ ಗ್ರಾಮದಲ್ಲಿ ಪ್ರಥಮಾಚಾರ್ಯ ಚಾರಿತ್ರ ಚಕ್ರವರ್ತಿ 108 ಶ್ರೀ ಶಾಂತಿಸಾಗರ ಮಹಾರಾಜ ಅವರ ಪಂಚಮ ಪಟ್ಟಾಚಾರ್ಯ ಆಚಾರ್ಯ 108 ವಾತ್ಸಲ್ಯ ವರದಿ ವರ್ಧಮಾನ ಸಾಗರ ಮುನಿ ಮಹಾರಾಜರ ಹಾಗೂ ಮಹಾರಾಜರ ಸಹಸಂಗ ಆಚಾರ್ಯ 108 ಶ್ರೀ ವರದತ್ತ ಸಾಗರ ಸಂಘಸ್ಥ ಸಂಸ್ಥೆ ಸಾಧು ಸಂಘದ ಪಿಂಚಿ ಪರಿವರ್ತನಾ ಸಮಾರಂಭ ಹಾಗೂ ಜೈನರ ಮಹಾಗ್ರಂಥ ಷಟ್ಕಂಡಾಗಮ ಮರಾಠಿ ಅನುವಾದ ಗ್ರಂಥದ ಭವ್ಯ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಮಹಾರಾಜರ ದರ್ಶನ ಪಡೆದು ಸಮಾಜದ ಒಳಿತಿಗಾಗಿ ಶ್ರಮಿಸುತ್ತಿರುವ ಮುನಿ ಮಹಾರಾಜರ ದಿವ್ಯ ಕಾರ್ಯ ಹಾಗೂ ಅವರ ಮಾರ್ಗದರ್ಶನ ನಮಗೆ ಸ್ಫೂರ್ತಿದಾಯಕವಾಗಿದೆ ಎಂದರು. ಗೋಧಿಯಿಂದ ಎಷ್ಟು ಪದಾರ್ಥ ಮಾಡ್ತೇವೆ ಒಂದು ಸ್ವಲ್ಪ ನೆನೆಸ್ಕೊಳ್ಳಿ. ಗೋಧಿಯಿಂದ ಚಪಾತಿ ಮಾಡ್ತೇವೆ, ಹೋಳಿಗೆ ಮಾಡ್ತೇವೆ, ಹುಗ್ಗಿ ಮಾಡ್ತೇವೆ, ಸಾಂಜ ಮಾಡ್ತೇವೆ, ಅದರ ಜೊತೆಗೆ ಶಾವಂಗಿ ಮಾಡ್ತೇವೆ, ಏನೇನೋ ಮಾಡ್ತೇವೆ, ಬೇರೆ ಬೇರೆ ಪದಾರ್ಥಗಳನ್ನು ಮಾಡ್ತೇವೆ. ಅದರ ಮೂಲ ವಸ್ತು ಏನಿರ್ತೈತಿ? ಗೋಧಿನ ಇರ್ತದೆ. ಹಂಗೆ ನಮ್ಮಲ್ಲೇ ಧರ್ಮಗಳು ಬೇರೆ ಬೇರೆ ಇರ್ಬೋದು, ಆದ್ರೆ ಮೂಲ ಒಂದು ಏನು ನಮ್ಮ ಮಹಾರಾಜರು ಇರ್ಬೋದು ಅಥವಾ ನಮ್ಮ ಹಿರಿಯರಿರ್ಬೋದು ಏನು ಹೇಳಿಕೊಟ್ರು ಅಂತಂದ್ರೆ, ದೇವ್ರ ಒಬ್ಬನ ಅಹಿಂಸಾ ಪರಮೋ ಧರ್ಮ ಅಂತೇಳಿ ಹೇಳಿದ್ರು. ಇನ್ನೊಬ್ರಿಗೆ ಹಿಂಸೆ ಮಾಡಬೇಡ್ರಿ, ಜೀವನವನ್ನು ನಾವು ಯಶಸ್ವಿಯಾಗಿ ಮಾಡಬೇಕು, ಇನ್ನೊಬ್ಬರಿಗೆ ತ್ರಾಸಾಗಬಾರ್ದು, ಆ ರೀತಿ ನಾವು ಇರಬೇಕು ಅಂತ ಹೇಳಿ ಬೇರೆ ಬೇರೆ ಧರ್ಮದ ಎಲ್ಲ ಮುನಿ ಮಹಾರಾಜರು ಇದನ್ನು ಒಂದ ಹೇಳಿದ್ರು. ಇವತ್ತು ನಾವು ಅದನ್ನ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಅದನ್ನ ಕಲಿಸಬೇಕಾಗಿದೆ. ಇವತ್ತು ನಾವು 21ನೇ ಶತಮಾನ ಅಂತ ಹೇಳ್ತೀವಿ, ಆಧುನಿಕ ಯುಗ ಅಂತೀವಿ, ಕಂಪ್ಯೂಟರ್ ಯುಗ ಅಂತೀವಿ, ಫ್ಯಾಷನ್ ಯುಗ ಅಂತೀವಿ. ಈ ಯುಗದಲ್ಲಿ ನಮ್ಮ ಸಂಸ್ಕಾರವನ್ನ, ನಮ್ಮ ಸಂಸ್ಕೃತಿಯನ್ನ ಎಲ್ಲೋ ಬಿಟ್ಟು ಹೊಂಟವೇನೋ ಅನ್ನೋಂತ ಒಂದು ಹೆದರಿಕೆ ಇರೋದ್ರಿಂದ, ಯಾಕಂದ್ರೆ ನಾವೆಲ್ಲ ಹಳ್ಳಿಯಾಗದೇವಿ, ನಮ್ದೆಲ್ಲ ಧರ್ಮವನ್ನ ನಾವು ಪಾಲನೆ ಮಾಡ್ತೀವಿ. ಆದ್ರೆ ಸಿಟಿಗಳಲ್ಲಿ ಹೋದಾಗ ಇವತ್ತೆಲ್ಲರೂ ಕಲ್ತವರಾದ್ರು, ನೌಕರಿಗೆ ಹೋಗೋರಾದ್ರು ಎಲ್ಲೋ ನಾವು ಹಿಂದ್ ಬೀಳ್ತೇವೇನೋ ಅಂತ ಹೇಳಿ ಒಂದ್ ಕಡೆ ಹೆದರಿಕೆ ಆಗ್ತದೆ. ಆದ್ರ ಮೂಲ ವಸ್ತು ಏನು, ಇಂಥ ಮುನಿ ಮಹಾರಾಜರು ಬಂದು ಪ್ರತಿಯೊಂದು ಕಡೆ ನಿಂತು ಈ ಚಾತುರ್ಮಾಸದ ಮತ್ತು ಪಂಚಕಲ್ಯಾಣ ಇರ್ಬೋದು, ಇಂಥ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮನ್ನೆಲ್ಲ ಕರೆದು ಒಂದು ಮುಕ್ತಿ ಮಾರ್ಗವನ್ನ ತೋರಿಸ್ತಾರಲ್ಲ, ಇದರಲ್ಲಿ ಭಾಗವಹಿಸೋದು ನಮ್ ನಿಮ್ಮೆಲ್ಲರ ಕರ್ತವ್ಯ. ಇದನ್ನ ನಾವು ಮುಂದಿನ ನಮ್ಮ ಮಕ್ಕಳಿಗೆ ಅದ್ರ ಬಗ್ಗೆ ನಾವು ಹೇಳಬೇಕಾದಂಥದ್ದು, ಅದು ಕೂಡ ಬಹಳ ಮಹತ್ತರವಾದಂಥದ್ದು. ಹಾಗಾಗಿ ನಾವು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಹೋಗುವಂಥದ್ದು ನಮ್ಮೆಲ್ಲ ತಾಯಂದ್ರದ್ದು ಕರ್ತವ್ಯ ಅದ. ಎಲ್ಲ ಸಹೋದರರು ಕೂಡ ಅದ್ರ ಬಗ್ಗೆ ಇವತ್ತು ಅನೇಕ ತಿಂಗಳುಗಳಿಂದ ಇಲ್ಲಿ ಮಹಾರಾಜರು ಮುನಿಗಳ ಒಂದು ದರ್ಶನ ನಡೀತಾ ಇದೆ. ಮತ್ತು ಇವತ್ತು ನನಗೆ ಖುಷಿ ಆಗ್ತದೆ, ಯಾಕಂದ್ರೆ ಒಂದು ಮುಜರಾಯಿ ಇಲಾಖೆ ಒಬ್ಬ ಸಚಿವೆಯಾಗಿ ಯಾವಾಗ ನಮಗೆ ಅವಕಾಶ ಸಿಗ್ತದೋ ಆವಾಗ ನಮ್ಮ ಭಾಗದಲ್ಲಿ ರಾಜ್ಯದಲ್ಲಿ ನಾವು ಸೇವೆ ಮಾಡುವಂಥದ್ದು ನಮ್ಮ ಧರ್ಮ ಅಂತ ಹೇಳಿ ನಾನು ಕೂಡ ಈ ಕ್ಷೇತ್ರಕ್ಕೆ ಈಗಾಗಲೇ ಒಂದು 15 ಲಕ್ಷನ ಬಿಡುಗಡೆ ಮಾಡಿದ್ದೀನಿ. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇಲ್ಲಿ ಏನು ಬೇಕೋ ಮತ್ತೆ ನಿಮ್ಮೆಲ್ಲರ ಜೊತೆ ಚರ್ಚೆ ಮಾಡಿ ಅದನ್ನು ಮತ್ತೆ ಮುಂದುವರಿಸಿ ಅದಕ್ಕೆ ಮತ್ತೆ ಹೆಚ್ಚಿನ ಒಂದು ಅನುದಾನವನ್ನು ಬಿಡುಗಡೆ ಮಾಡುವಂಥದ್ದನ್ನು ನಾನು ಮಾಡ್ತೀನಿ. ಇದು ಕಾರ್ಯಕ್ರಮ ಆದಮೇಲೆ ಮತ್ತೊಮ್ಮೆ ಎಲ್ಲ ಹಿರಿಯರನ್ನು ಕರ್ಕೊಂಡು ಇಲ್ಲಿ ಇನ್ನೂ ಏನು ಅವಶ್ಯಕತೆ ಇದೆ ಅದರ ಬಗ್ಗೆ ಚರ್ಚೆ ಮಾಡಿ ಅದು ಮುಂದುವರಿಸುವಂಥ ಕಾರ್ಯವನ್ನು ನಾನು ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ ಮಾತನಾಡಿ, ಕೋತಳಿ ಕುಪ್ಪನವಾಡಿ ಗ್ರಾಮದ ಶಾಂತಿಗಿರಿ ಹಾಗೂ ದೇಶಭೂಷಣ ಆಶ್ರಮದ ಬೆಳವಣಿಗೆಗೆ ಸರ್ಕಾರದಿಂದ ಸಾಕಷ್ಟು ಅನುದಾನ ನೀಡಲಾಗಿದೆ. ಜೈನ ಸಮಾಜದ ಬೇಡಿಕೆಗೆ ಅನುಗುಣವಾಗಿ ಅನುದಾನ ನೀಡಲು ನಾನು ಮತ್ತು ಶಾಸಕ ಗಣೇಶ್ ಹುಕ್ಕೇರಿ ಬದ್ಧರಾಗಿದ್ದೇವೆ ಎಂದರು. ಮತ್ತು ಈ ಕ್ಷೇತ್ರದ ತಾಯಂದಿರೆ ಅನ್ನತಮ್ಮಂದಿರೆ ಯಾಕತ್ತಿಗೆ ಇವತ್ತು ದೀಪಾವಳಿ ನಿಮಿತ್ತವಾಗಿ ಇವತ್ತು ಶ್ರೀಗಳ ಆಶೀರ್ವಾದ ಸಿಕ್ಕಿದೆಲ್ಲ, ಇದು ತುಂಬ ಸಂತೋಷದ ವಿಷಯ ಅಂತೇಳಿ ನಾನು ವೈಯಕ್ತಿಕವಾಗಿ ತಿಳ್ಕೊಂಡಿದ್ದೆ. ಧಾರ್ಮಿಕ ಕಾರ್ಯಕ್ರಮದಾಗ ರಾಜಕೀಯ ಜನ ನಾವು ಏನು ಮಾಡಿದೀವಿ ಅನ್ನೋದು ಹೇಳೋದು ಅಷ್ಟೊಂದು ಸರಿ ಅನಿಸೋದು ಅಂತ ನನ್ನ ವೈಯಕ್ತಿಕ ವಿಚಾರ. ಯಾಕಂದ್ರೆ ಧಾರ್ಮಿಕ ಕಾರ್ಯಕ್ರಮದಾಗ ಬಂದಾಗ ಧಾರ್ಮಿಕದ ವಿಚಾರ ಬಗ್ಗೆನ ನಾವು ಹೇಳಬೇಕು. ಅದನ್ನ ನಾವಿವತ್ತು ನಾವು ಏನು ಮಾಡಿದ್ದೀವಿ ಈ ಕೊತ್ತಳಿ ಗ್ರಾಮಕ್ಕಾಗಲಿ ಆಶ್ರಮಕ್ಕಾಗಲಿ ನಾವು ಏನು ಮಾಡಿದ್ದೀವಿ ಅದು ನಿಮಗೂ ಗೊತ್ತೈತಿ ನನಗೂ ಗೊತ್ತೈತಿ. ಅದರ ಬಗ್ಗೆ ಸವಿಸ್ತಾರವಾಗಿ ಹೇಳೋದು ಅವಶ್ಯಕತೆ ಇಲ್ಲ ಅಂತ ನನಗೆ ವೈಯಕ್ತಿಕವಾಗಿ ನನಗೆ ಅನಿಸಿತು. ನಿಂತಿತ್ತು ಬಟ್ ಫೋನ್ ಮಾಡಿದ್ರು
ನಾವು ಪೇಪರ್ ತಯಾರು ಮಾಡಿದೆ ಅಂತ ಹೇಳೋರು ದೇವರು ಅದು ನಿಮ್ಮ ನಮ್ಮ ಕಾರ್ಯಕರ್ತರಿಗೆ ಅದು ಗೊತ್ತಿದ್ದು ಗೊತ್ತಿದ್ದ ವಿಷಯ ಆದ್ರೆ ಅದು ಅಷ್ಟು ಸಾಕು ಹೆಚ್ಚಿಗೆ ನಾವು ಮಾತಾಡೋದಿಲ್ಲ ಒಂದು ಮಾತು ಹೇಳ್ತೀನಿ ಏನು ಉಳಿದಿದೆ ಕಾರ್ಯಕರ್ತರಲ್ಲಿ ಮಾಡೋ ಸಮಿಂದ ಏನು ಉಳಿದಿದವೋ ಅವನು ಪೂರ್ತಿ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ अर्ध अर्ध उलो मे नन आमंत्रण को मजी शासक कलपण मगेन बंद नम चिकोली वकील बंद नम हिरी वकील बंद ऐन उल्दे अंद पूर्ण माते नमगेन सरकार कड़ी दुड बे देवर निम्ब आशीर्वाद रगड़ को नमे केस सार्वजनिकवा अस्त नम देवर आशीर्वाद इतना ना ऐन इवत कर्दी गौरव पटी सन्मानी ऐन अर्ध उल्द अस्े उल्दी इत उल्ते उल्दीव अदान पूर्ण माँ कौतरे ग्राम का पूर्ण माँ जवाबारिया तकते ना तक मत ना इनमूर केस पूर्ण मोड़ी सदर्भदे ना ಅತಿಥಿಗಳಾಗಿ ಆಗಮಿಸಿದ ಬೆಳಗಾವಿ ಶಾಸಕ ಅಭಯ ಪಾಟೀಲ್ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಮಾತನಾಡಿ 108 ವಾತ್ಸಲ್ಯ ವರದಿ ವರ್ಧಮಾನ ಸಾಗರ ಮುನಿ ಮಹಾರಾಜರ ಮಾರ್ಗದರ್ಶನದಲ್ಲಿ ಸಮಾಜದ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತೇವೆ ಎಂದರು ದಿವ್ಯ ಸಾನ್ನಿಧ್ಯವನ್ನು ಆಚಾರ್ಯ 108 ವಾತ್ಸಲ್ಯ ವರದಿ ವರ್ಧಮಾನ ಸಾಗರ ಮುನಿ ಮಹಾರಾಜರು ವಹಿಸಿ ಆಶೀರ್ವಚನ ನೀಡಿದರು ಚಾತುರ್ಮಾಸ ಕಾಲದಲ್ಲಿ ಜೈನ ಮುನಿ ಮತ್ತು ಮಾತಾಜಿಗಳಿಗೆ ವೈದ್ಯಕೀಯ ಸೇವೆ ನೀಡಿದ ಚಿಕ್ಕೋಡಿ ಹಾಗೂ ಸುತ್ತಮುತ್ತಲಿನ ವೈದ್ಯರನ್ನು ಮಹಾರಾಜರು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಶಾಸಕ ಗಣೇಶ್ ಹುಕ್ಕೇರಿ ಸಾಂಗ್ಲಿ ಮಾಜಿ ಮೇಯರ್ ಸುರೇಶ್ ಪಾಟೀಲ್ ಲಟ್ಟೆ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಶಾಂತಿನಾಥ್ ಕಾಂತೆ ಶಾಂತಿಗಿರಿ ಆಚಾರ್ಯ ದೇಶಭೂಷಣ ಟ್ರಸ್ಟ್ ಅಧ್ಯಕ್ಷ ಪಿಆರ್ ಪಾಟೀಲ್ ಆಚಾರ್ಯ ದೇಶಭೂಷಣ ಆಶ್ರಮ ಟ್ರಸ್ಟ್ ಅಧ್ಯಕ್ಷ ವರ್ಧಮಾನ್ ಸದಲ್ಗೆ ಸಮಾಜದ ಮುಖಂಡರಾದ ಕಿರಣ್ ಪಾಟೀಲ್ ಹಿರಿಯ ನ್ಯಾಯವಾದಿ ಧನ್ಯಕುಮಾರ್ ಗುಂಡೆ ಪೋಪಟ್ ಖೋತ್ ಜಿತೇಂದ್ರ ಪಾಟೀಲ್ ಮಹಾವೀರ ಕಾಮಗೌಡ ಖ್ಯಾತ ವೈದ್ಯ ಡಾಕ್ಟರ್ ಪದ್ಮರಾಜ್ ಪಾಟೀಲ್ ಬಾಬು ಗೌರಾಜ್ ಮಹಾವೀರ್ ಮುಕರೆ ಸಮರ್ ಇಂದೋರ್ ಅಶೋಕ್ ಶೆಟ್ಟಿ ವಿಜಯ್ ಕುಮಾರ್ ಕಸಲಿವಾಲ ರಂಗಲಾಲ ಈಶ್ವರ್ಲಾಲ ಜೋಡವತ್ತ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಇದಕ್ಕೂ ಮೊದಲು ಜೈನರ ಮಹಾಗ್ರಂಥ ಷಟ್ಕಂಡಾಗಮ ಮರಾಠಿ ಅನುವಾದ ಗ್ರಂಥವನ್ನು ಕೋತಳಿಯಿಂದ ಕುಪಾನವಾಡಿ ಗ್ರಾಮದವರೆಗೆ ಭವ್ಯ ಮೆರವಣಿಗೆ ಮಾಡಲಾಯಿತು ಡಾಕ್ಟರ್ ಸಿಬಿ ಪಾಟೀಲ್ ದಂಪತಿಗಳು ಮೆರವಣಿಗೆಗೆ ಚಾಲನೆ ನೀಡಿದರು ಖ್ಯಾತ ನ್ಯಾಯವಾದಿ ಎಸ್ ಟಿ ಮುನ್ನೋಳಿ ಸ್ವಾಗತಿಸಿದರು